ಜೆಡಿಎಸ್ನಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರಾಗಿದೆ. ಹಾಸನ ಕ್ಷೇತ್ರದ ಟಿಕೆಟ್ ಫೈಟ್ ದೊಡ್ಡಗೌಡರ ಕುಟುಂಬದಲ್ಲೇ ಕೋಲ್ಡ್ ವಾರ್ಗೆ ಸಾಕ್ಷಿಯಾಗಿದೆ. ಭವಾನಿ ರೇವಣ್ಣಗೆ ಹಾಸನ ಕ್ಷೇತ್ರದ ಟಿಕೆಟ್ ನೀಡಬೇಕು ಅಂತ ರೇವಣ್ಣ ಹಾಗೂ ಪುತ್ರರು ಪಟ್ಟು ಹಿಡಿದಿದ್ರೆ ಅತ್ತ ಭವಾನಿಗೆ ಟಿಕೆಟ್ ಬೇಡ ಅಂತ ಕುಮಾರಸ್ವಾಮಿ ನಿರ್ಧರಿಸಿದ್ದಾರೆ. ಇದೆಲ್ಲದರ ಮಧ್ಯೆ ರೇವಣ್ಣ ಹೊಸ ದಾಳ ಉರುಳಿಸಿದ್ದಾರೆ. ಪತ್ನಿ ಭವಾನಿ ಅವರಿಗೆ ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ನೀಡದೇ ಇದ್ರೆ ಹೊಳೆನರಸೀಪುರದಿಂದ ನನಗೂ ಟಿಕೆಟ್ ಬೇಡ ಎಂಬ ಸಂದೇಶವನ್ನ HD ರೇವಣ್ಣ ರವಾನಿಸಿದ್ದಾರಂತೆ. ಆಪ್ತರು ಹಾಗೂ ಮುಖಂಡರೊಂದಿಗೆ ಸಭೆ ನಡೆಸಿ ಬಳಿಕ ಕುಮಾರಸ್ವಾಮಿ ಹಾಗೂ ದೇವೇಗೌಡರಿಗೆ ಈ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗ್ತಾ ಇದೆ. ಹಾಸನ ಕ್ಷೇತ್ರದಲ್ಲಿ ಬಿಜೆಪಿ ಎದುರಿಸಲು ಪ್ರಬಲ ಅಭ್ಯರ್ಥಿ ಅಗತ್ಯ. ಸಾಮಾನ್ಯ ಕಾರ್ಯಕರ್ತರಿಂದ ಅದು ಸಾಧ್ಯವಿಲ್ಲ ಎಂಬುದು ಮುಖಂಡರ ವಾದ. ಇದರ ಬೆನ್ನಲ್ಲೇ ರೇವಣ್ಣ ಭವಾನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಹೊಳೆನರಸೀಪುರವು ಬೇಡ ಎಂಬ ಸಂದೇಶ ರವಾನಿಸಿದ್ದಾರಂತೆ. ಇನ್ನು ಹಾಸನ ಟಿಕೆಟ್ ಗೊಂದಲದ ಕುರಿತು ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಹಾಸನದಲ್ಲಿ ಕಾರ್ಯಕರ್ತರಿಗೆ ಟಿಕೆಟ್ ನೀಡುತ್ತೇವೆ, ಕುಟುಂಬದವರು ಯಾರೂ ಸ್ಪರ್ಧೆ ಮಾಡಲ್ಲ, ಸಮರ್ಥ ಕಾರ್ಯಕರ್ತರಿರುವಾಗ ನಾವೇಕೆ ತಲೆ ಕೊಡಬೇಕು, ಗೊಂದಲವನ್ನ ಸರಿ ಮಾಡ್ತೀವಿ ಎಂದಿದ್ದಾರೆ. ಹಾಸನದಲ್ಲಿ ನೋಡಿ ಕಾರ್ಯಕರ್ತರು ಟಿಕೆಟ್ ಕೊಡ್ತಕ್ಕಂಥದ್ದು ನಿರ್ಧಾರ ಮಾಡಿದ್ದೀವಿ. ಕಾರ್ಯಕರ್ತ ಹೊರತುಪಡಿಸಿ ಕುಟುಂಬದಿಂದ ನಿಲ್ಲಲ್ಲ, ಅದರ ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಲ್ಲಿ ಸಮರ್ಥವಾದ ಕಾರ್ಯಕರ್ತರು ಇದ್ದಾರೆ, ಅಂಥ ಪರಿಸ್ಥಿತಿ ಇದ್ದಾಗ ನಾವ್ಯಾತಿಗೆ ತಲೆ ಕೊಡಬೇಕಲ್ಲಿ ಕುಟುಂಬದಲ್ಲಿ, ಅದು ನನ್ನ ಒಪಿನಿಯನ್ನು ಸರಿ ಮಾಡೋಣ. ಒಟ್ಟಿನಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ JDS ಅಭ್ಯರ್ಥಿಯಾಗಲು ಭವಾನಿ ರೇವಣ್ಣ ಇನ್ನಿಲ್ಲದ ಸರ್ಕಸ್ ನಡೆಸ್ತಾ ಇದ್ರೆ, ಪತ್ನಿಗೆ ಟಿಕೆಟ್ ಗಿಟ್ಟಿಸಿಕೊಳ್ಳಲು ರೇವಣ್ಣ ಹೊಳೆನರಸೀಪುರ ಅಸ್ತ್ರ ಹೂಡಿದ್ದಾರೆ.